ಮನುಷ್ಯನ ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೇಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಡೀಲ್ ಇಷ್ಟ ಆಗ್ಲಿಲ್ಲ. ನಾ ಯಾನ ಆಯ್ಗೆ ಪಂಡೆ, ಈ ವಯಸ್ಸಿಗೆ ಮದ್ಮೆ ಎಲ್ಲ ಬೇಡ, ದುಂಬು ಓದು. ಐ ಕೇಂಡಜ್ಜಿ ಆಯ್ನ ಹಣೆ ಬರಾದುಲೇ ಪೊಣ್ಣು ಮೇಜರ್, ಆಣು ಮೈನರ್. ಹೆಂಚಿನ ಮದ್ಮೆ ಉಡ್ಪಿಡಿ ಎಲ್ಲೂ ಸಹ ನೋಡಿಲ್ಲ. ಸರಿ ಆಗಲ್ನ ಪಾತ್ರನ ಒಂಜೆ ಪೆಟ್ರೋಲ್ ದರ ಕಮ್ಮಿ ಹಾಪಿನ ಒಂಜೆ. ಸರಿ ಏನ್ ಕಾಫಿ ಬಸ ಬರ್ಪ ಉಂಡಿ ಏನ ಪುಸ್ತಕ ತುಂಬಾ ಪರಾತ್ ಓದೊಂದಿಲ್ಲ ಕಾಫಿ ಬಸ. ಕತ್ತಲು ರವಿಚಂದ್ರನ್ ಬಿಟ್ರೆ ನೀನೆ ಅಂತೆ ಕನಸುಗಾರಟ್ಟು ಹೀರೋಗೆ. ಅದಿರ್ಲಿ ನಡಿ, ಟೈಮ್ ಆಯ್ತು ಕಾಲೇಜ್ ಹೋಗವ. ಬೆಳಿಗ್ಗೆ ಪ್ರೇಯರ್ ಪಿರಿಯಡ್ ಹೋಗದೆ ಪಿಟಿ ಪಿರಿಯಡ್ ಹೋದ್ರೆ ಪ್ರಿನ್ಸಿಪಲ್ ಪುಡ್ಲಿಂಗ್ ಬಿಟ್ಟಲ್ಲ ನಮ್ನ. ಒಂದು ಟೈಮ್ ಆಗೋಯ್ತು. ಸರಿ ಪಿಕ್ಚರ್ ಹೋಗದ? ಯಾವ್ದ ಕೊನೆ? ಕತ್ತಲು ಪಾರ್ಟ್ ಟು. ಹಂಗ ನಡಿ ನಡಿ. ಹಲೋ ಬಡತವ, ಅಪ್ಪ ಅಮ್ಮ ಶಾಲೆಗೆ ಹೋಗಿ ಸ್ಟಡಿ ಮಾಡಿ ಅಂತ ಕಳ್ಸಿದ್ರೆ ಸೋಕೆ ಮಾಡ್ಕೊಂಡು ಸಿನಿಮಾಗೆ ಹೋದಿರಾ? ಓ ಹಲೋ, ನಮ್ಮನೆ ಶಾಲೆ ಕಳ್ಸವ್ರೆ ನಿಮ್ಮನೆ. ಸ್ಟಾಪ್ ನಡಿ, ಪಿಕ್ಚರ್ ಹೋಗೋದ. ಅಣ್ಣ ಟಗರಿಗೆ ಟಿಕೆಟ್ ಕೊಡಿ. ಪಾಪ ಹುಡುಗಿ ಅಷ್ಟೊತ್ತಿಂದ ಕಾಲ್ ಮಾಡ್ತಾಳ, ತೆಗೆದು ಮಾತಾಡು. ಓ ಏನ್ ಕರಣಿ, ಉಕ್ಕು ಬಂದ್ಬಿಡ್ತು. ಎಷ್ಟೇ ಆದ್ರೂ ಎಣ್ಣೆ ಕ್ಲಿಗ್ ಗೊಣ್ಣೆ ಸಸರು ಬೆಣ್ಣೆ ಗೊಲ್ಸ ಮಗ ಅಲ್ವಾ ನೀನ್? ಸುಮ್ನಿರಪ್ಪ, ಆಡಿಯನ್ಸ್ ಕೇಳಿಸ್ಕತ್ತವ್ರೆ. ಬರೀ ಫೋನ್ ಇತ್ತು ಅಂದಿದ್ಕೆ ನಂಗೆ ಹಂಗಂದೆ, ಇನ್ನು ಅವನ್ಗೇನು ಹೇಳ್ತೀಯ? ಹುಡುಗಿರಲ್ಲಿ ಟೂ ಟೈಪ್ಸು, ನಮಗೂ ಗೊತ್ತಿಲ್ಲದೆ ಇರೋದ. ಅದಕ್ಕೆ ನಾನು ನೀನು ನಿಮ್ಮ ಅಪ್ಪ ಪಿ ಯು ಸಿಲಿ ಸಿ ಎಸ್ ತಗೊಂಡ್ರೆ ಬಯಾಲಜಿ ತಗೊಂಡಿದ್ದು. ಹುಡುಗಿರಲ್ಲಿ ಒಂದು ಬುಲೆಟ್ ತರ ಸೌಂಡ್ ಜಾಸ್ತಿ ಬಟ್ ಮೈಲೇಜ್ ಅಷ್ಟರಲ್ಲೇ. ಇನ್ನೊಂದು ಸ್ಪ್ಲೆಂಡರ್ ತರ ಪಕ್ಕಾ ಹೋಮ್ಲಿ, ಸೌಂಡ್ ಅಷ್ಟೇನಿಲ್ಲ ಬಟ್ ಮೈಲೇಜ್ ಜಾಸ್ತಿ. ಅದಕ್ಕೆ ನಾ ನಿಮ್ಮ ಅಪ್ಪ ಪಿ ಯು ತಗೋ ಅಂದ್ರೆ ನೀನು ಕಲರ್ಫುಲ್ ಆಗಿರ್ಲಿ ಅಂತ ಡಿಪ್ಲೊಮಾ ತಗೊಂಡಿದ್ದು. ಒಂದ್ ಲೆಕ್ಕ ಹೇಳ್ಬೇಕಂದ್ರೆ ನಾ ಹುಡುಗರೇ ಸರಿ ಇಲ್ಲ ಗುರು. ಇದ್ಯಾ ಗುರು ಹಿಂಗ ಹೇಳ್ತೀಯಾ? ಏಕೆ? ಈಗಿನ ಕಾಲದಲ್ಲಿ ಒಂದ್ ಪ್ಲೇಟ್ ಪಾನಿಪುರಿ ತಿಂದ್ರೆ ಒಂದ್ ಖಾಲಿ ಪೂರಿ ಇಸ್ಕೊಳ ಅಂತ ಕಾಲ. ಅಂತದ್ರಲ್ಲಿ ನಮ್ಮ ಹುಡುಗರು ಅವ್ರು ಕೊಡೋ ಪ್ರೀತಿಗಿಂತ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವರು. ಅಲ್ಲಲ್ಲಲ್ಲೇ, ಪ್ರೀತಿನ ಪಾನಿಪುರಿ ಗೊಲ್ಸಿದ್ ಎಂತ ಪುಡಾರಿ ಪಟ್ಟಿಂಗ ಪೋಲಿ ನನ್ ಮಗ ನೀನು. ಅರ್ಜೆಂಟು, ನಮ್ಮ ಹುಡುಗಿ ಫೋನು, ಒಂದ್ ಸ್ವಲ್ಪ ಬರ್ತೀನಿ. ಅಣ್ಣ ಕಾಫಿ ಪರ್? ಕಾಫಿ ಇಜ್ಜಿ ಚಾ. ಕಾಫಿ ಇಜ್ಜಿ ಚಾ ಬಸ ಪರ್ಪೆ. ಯಾಕೋ ಏನಾಯ್ತು? ದೊಡ್ಡವ್ರಿರುವಾಗ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ, ಆದ್ರೆ ಚಿಕ್ಕವರಿದ್ದಾಗ ಏನೇನೆಲ್ಲ ಮಾಡ್ಬಿಡ್ತೀವಲ್ವಾ. ಆದ್ರೂ ನೀನು ಅವತ್ ಮಾಡಿದ ತಪ್ಪೆ ಕಣ. ಮಚ್ಚಾ ಟಿಕೆಟ್ ಸಿಕ್ತು, ನಡಿ ನಡಿ. ದೊಡ್ಡವ್ರಿರುವಾಗ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ,
ಆದ್ರೆ ಚಿಕ್ಕವರಿದ್ದಾಗ ಏನೇನೆಲ್ಲ ಮಾಡ್ಬಿಡ್ತೀವಲ್ವಾ. ಈ ಪುಸ್ತಕ ಯಾರು ಬರೆದಿದ್ದು? ಕತೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಮನುಷ್ಯನ ಬದುಕು ಅಷ್ಟೇ, ಅದಕ್ಕಿಂತ ವಿಚಿತ್ರ. ತಿಳಿದೋ ತಿಳಿದೇನೆ ತಪ್ಪುಗಳಾಗ್ತಿರುತ್ತೆ, ಆದರೆ ಅದಕ್ಕೆ ತಕ್ಕ ಶಿಕ್ಷೆ ಕೊಡೋರು ಯಾರೂ ಇಲ್ಲ ಅನ್ನೋ ಭಾವನೆ ಇದೆಯಲ್ಲ, ಅದು ತಪ್ಪು. ನಿಮ್ಮ ಮನಸ್ಸಾಕ್ಷಿ ಮುಟ್ಟು ಹೇಳಿ ನೀವು ಯಾವತ್ತೂ ತಪ್ಪೇ ಮಾಡಿಲ್ಲ ಅಂತ. ಕೊಲ್ಲೋಕೆ ಅಂತ ಒಬ್ಬ ಇದ್ರೆ ಕಾಯೋಕೆ ಅಂತ ಇನ್ನೊಬ್ಬ ಇರ್ತಾನೆ. ಹಾಗಾದ್ರೆ ಅವನು ಯಾರು, ಅವನು ಎಲ್ಲಿದ್ದಾನೆ? ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರ